ಇವುಗಳೊಂದಿಗೆ ನಿನ್ನ ಚರಿತ ಸಜ್ಜು ಲೂಸಿಯಾದಲ್ಲಿ ಭಾಳಷ್ಟು ಹೆಸರು ಮಾಡಿದ ಹುಡುಗ ನವೀನ್ ಸಜ್ಜು, ಮೈಸೂರು ಹುಡುಗ, ಆತ ಹಾಡಿದ್ದಾನೆ. ಆಮೇಲೆ ಅನುರಾಧ ಭಟ್ ಅವರು ಹಾಡಿದ್ದಾರೆ, ಮತ್ತು ಚಿಂತನ್ ವಿಕಾಸ್ ಅವರು ಹಾಡಿದ್ದಾರೆ. ಸೊ ಹೀಗೆ ಎಲ್ಲ ನಮ್ಮವರೇ ಹಾಡಿದ್ದಾರೆ. ಐದು ಹಾಡುಗಳು ಕೂಡ ನಾವು ಟಿಪಿಕಲಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಿರ್ದೇಶಕರು ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಹಾರ್ಡ್ ವರ್ಕ್ ಮಾಡಿದ್ದಾರೆ. ಹೆಸರು ಕೇಳಿದ್ರೆ ಮಲ್ಲಿಕಾ ಅಂದರೆ ಹುಡುಗಿ ಅಂತ ಅಂದ್ಕೋಬೇಡಿ, ಅದು ಹುಡುಗನೇ ಅವರು. ಸೊ ಒಳ್ಳೆ ಹಾರ್ಡ್ ವರ್ಕರ್, ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಎಲ್ಲ ಸ್ನೇಹಿತರು ಸೇರಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಡುಗಳನ್ನು ಎಲ್ಲ ಇಷ್ಟಪಡ್ಬೋದು ಅಂತ ಒಂದು ಒಪ್ಸಿದೆ. ಹೌದು, ಅನುರಾಧ ಭಟ್ ಅವರು ಒಂದು ಮೆಲೋಡಿ ಹಾಡು ಹಾಡಿದ್ದಾರೆ. ವಿಜಯಪ್ರಕಾಶ್ ಅವರು ನಮ್ಮ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ, ಯೋಗರಾಜ್ ಭಟ್ರು ಹಾಡು ಬರೆದಿದ್ದಾರೆ ನನಗೋಸ್ಕರ. ಸೊ ಯೋಗರಾಜ್ ಭಟ್ರು ಬರೆದಂಥ ಹಾಡು ತುಂಬ ಮತ್ತೆ ಯಥಾ ಪ್ರಕಾರ ಅವರಲ್ಲಿ ಹಾಸ್ಯ ಫಿಲಾಸಫಿ ಎಲ್ಲ ಇರೋದ್ರಿಂದ ಈ ಹಾಡಲ್ಲಿ ಅಂದರೆ ಇತ್ತೀಚೆಗೆ ಅವ್ರದ್ದು ಖಾಲಿ ಕ್ವಾಟ್ರ್ ಬಾಟ್ಲು ಥರನೇ ಇಲ್ಲಿ ನಾವೊಂಥರ ವಾಟ್ರ್ ಇದ್ದಂಗೆ, ಬಾಟ್ಲಿಲಿ ಹಾಕಿದರೆ ಬಾಟ್ಲಿ ಶೇಪು, ಲೋಟದಲ್ಲಿ ಹಾಕಿದರೆ ಲೋಟ ಶೇಪು ಅಂತ ಹೇಳ್ಬಿಟ್ಟು ಒಂದು ಹಾಸ್ಯಮಯವಾದ ಮತ್ತು ಫಿಲಾಸಫಿ ಇರುವಂಥ ಒಂದು ಹಾಡನ್ನು ಯೋಗರಾಜ್ ಭಟ್ರು ಬರೆದಿದ್ದಾರೆ. ಹೀಗೆ ಒಳ್ಳೆ ಅದನ್ನು ವಿಜಯಪ್ರಕಾಶ್ ಅವರು ಹಾಡಿದ್ದಾರೆ. ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ, ಅವರು ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ಜಯಂತ್ ಕಾಯ್ಕಿಣಿ ಅವರು ಬರೆದಿದ್ದಾರೆ. ಸೊ ಯೋಗರಾಜ್ ಭಟ್ರು, ನಾಗೇಂದ್ರ ಪ್ರಸಾದ್, ಜಯಂತ್ ಕಾಯ್ಕಿಣಿ ಈ ಮೂರು ಮಂದಿನೂ ಈ ನಮ್ಮ ಚಿತ್ರಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಸಾಹಿತ್ಯದಲ್ಲೂ ಕೂಡ ಒಳ್ಳೆ ಸಾಹಿತ್ಯ ನಮಗೆ ಸಿಕ್ಕಿದೆ. ಜಯಂತ್ ಕಾಯ್ಕಿಣಿಯವರಂತೂ ಅದ್ಭುತವಾಗಿ ಅನುರಾಧ ಭಟ್ ಹಾಡನ್ನು ಹಾಡಿದ್ದಾರೆ, ಮೆಲೋಡಿ ಹಾಡು ಅದನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ ಜಯಂತ್ ಅವರು. ಸೊ ಜಯಂತ್ ಅವರು, ಯೋಗರಾಜ್ ಭಟ್ರು, ನಾಗೇಂದ್ರ ಪ್ರಸಾದ್ ಮೂರು ಜನ ಬರ್ತಿದ್ದಾರೆ. ಸದ್ಯದಲ್ಲೇ ಕೇಳ್ಬೋದು, ಆದಷ್ಟು ಬೇಗ ಜನರಿಗೆ ತಲುಪಲಿ ಅಂತ ನಮ್ಮ ಆಸೆ. ಹಾಗಾಗಿ ಸದ್ಯದಲ್ಲೇ ಜನರಿಗೆ ತಲುಪಿಸ್ತೀವಿ. ಫಾರ್ಚುನೇಟ್ಲಿ ನಾವು ಮುಂಚೆ ಮಾಡಿದ್ವಿ, ಅವ್ರು ಇವಾಗ ಮಾಡ್ತಿದ್ದಾರೆ ಅಷ್ಟೇ. ಬಟ್ ತುಂಬಾ ಕ್ರಿಯೇಟಿವ್ ಮನುಷ್ಯ ನವೀನ್. ಅವಾಗ್ಲೇನೆ ಒಂದು ಸ್ಕ್ರಿಪ್ಟ್ ಕುತ್ಕೋಬೇಕಾದ್ರೆ ಮೇಸ್ಟ್ರು ಕೂರಿಸ್ಬಿಟ್ಟು ಹೇಳ್ತಾ ಇದ್ರು, ಎಲ್ಲ ಒಂದೊಂದು ಆಂಗಲ್ ಅಲ್ಲಿ ಬರೀರಿ ಏನ್ ಅನ್ಸುತ್ತೆ ಅಂತ ಒಂದು ಸೀನ್ ಕೊಟ್ಟು. ಅವಾಗ ನಾವಿಬ್ರು ಕಾಂಪಿಟೇಷನ್ ಬೀಳ್ತಾ ಇದೀವಿ, ನಾನ್ ಚೆನ್ನಾಗಿ ಬರೀತೀನೋ ಅವ್ರು ಚೆನ್ನಾಗಿ ಬರೀತೀರ ಅಂತ. ಯಾಕಂದ್ರೆ ಮೇಸ್ಟ್ರು ಕೆಲ್ಸ ಸಭಾಷ್ ತಗೋಬೇಕಿತ್ತು ಅಂತ ತುಂಬಾ ಸಭಾಷ್ ಗಿರಿಗಳು ತಗೋತಿದ್ದು ನವೀನೇ. ಸೊ ಖುಷಿ ಆಗ್ತಿದೆ ಇವಾಗ. ಆಮೇಲೆ ನಮ್ಗೆ ತುಂಬಾ ಖುಷಿ ಆಗಿದೆ ಅಂತ ಅಂದ್ರೆ, ಅವರು ಒಂದೊಂದು ಚಿಕ್ಕ ಚಿಕ್ಕ ಸನ್ನಿವೇಶಗಳು ಅಥವಾ ಶೂಟಿಂಗ್ ಅಲ್ಲಿ ನಡೆದಿದ್ದು ಅವೆಲ್ಲನೂ ಬಂದು ತುಂಬಾ ಎಕ್ಸೈಟ್ ಆಗಿ ಹೇಳೋರು, ಹಿಂಗ್ ನಡೀತು ಹಿಂಗೆ ಅಂತ ಅಂದ್ಬಿಟ್ಟು. ಅವಾಗ್ಲೇ ಅನ್ಕೋತಿದ್ದೆ ಇಲ್ಲ, ಈ ಸಿನಿಮಾ ಏನೋ ಒಂದು ಜಾದು ಮಾಡುತ್ತೆ ಕನ್ನಡ ಇಂಡಸ್ಟ್ರಿಗೆ ಅನ್ನೋ ತರದ್ದು. ಆಮೇಲೆ ನಮ್ಮ ಬಸವರಾಜ್ ಅರಸ್ ಶಿವಣ ಅಂತ ನಾವು ಪ್ರೀತಿಯಿಂದ ಕರಿತೀವಿ, ಇವರು ನಮ್ ಶ್ರಾವಣಿ ಸುಬ್ರಹ್ಮಣ್ಯ ಎಡಿಟ್ ಮಾಡಿದನ್ನು ಬಸವರಾಜ್ ಅರಸ್ ಅವ್ರ. ನಮ್ದು ಎಡಿಟಿಂಗ್ ನಡಿಬೇಕಾದ್ರೆ ಟಿಪಿಕಲ್ ಕೈಲಾಸ್ ಶೂಟಿಂಗ್ ನಡೀತಾ ಇತ್ತು. ಕೆಲವು ಟೈಮ್ನಲ್ಲಿ ಹುಷಾರಿಲ್ಲ ಅಂತನೋ ಮನೆಯಲ್ಲಿ ಏನೋ ಇದೆ ಅಂತನೋ ನಮಗ್ ಸುಳ್ಳು ಹೇಳಿ ಶೂಟಿಂಗ್ ಅಟೆಂಡ್ ಆಗ್ತಾ ಇದ್ರು. ಎಲ್ಲರೂ ನಮಸ್ಕಾರ. ನಿನ್ನೆ ಬಂದಿದ್ರು ಆಫೀಸ್ಗೆ, ನನಗೆ ನವೀನ್ ಆಗ್ಲಿ ಮಲ್ಲಿಕ್ ಎರಡು ಹೆಸರುಗಳು ನೆನಪಿಲ್ಲ. ಸರಿ, ಬಂದು ನಾನು ನಿಮ್ ಜೊತೆ ಕೆಲಸ ಮಾಡಿದ್ದೀನಿ ಸರ್ ಇಂತ ನಿನ್ನ ಪ್ರಯತ್ನದಲ್ಲಿ ಅಂದ್ರು. ಇಬ್ರು ಟ್ರೈ ಮಾಡ್ದು ನೆನಪು ಮಾಡ್ಕೊಳಕ್ಕೆ. ಸರಿ, ಅವರೊಂದಷ್ಟು ಹೇಳಿ ನೆನಪು ಮಾಡಿದ್ರು, ಮಾಡಿದ್ದಾರೆ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಪ್ರೋಮೋ ತೋರಿಸಿದ್ರು. ಅದಾದ ನಂತರ ನನ್ನ ಬಾಯಿಂದ ಬಂದ ಒಂದು ಪ್ರಶ್ನೆ, ಸ್ವಲ್ಪ ಡಬಲ್ ಮೀನಿಂಗ್ ಇದೆಯಲ್ಲಪ್ಪ ಅಂತ ಕೇಳಿದೆ. ಇಲ್ಲ ಸರ್, ಆ ಥರದ್ದು ಒಂದೆರಡು ಡೈಲಾಗ್ ಬಿಟ್ಟರೆ ಸಿನಿಮಾಲಿ ಎಲ್ಲವೂ ಚೆನ್ನಾಗಿದೆ ಅಂತಂದರು. ಸರಿ, ಇದ್ರ ನಂತರ ನಾನು ಈ ವೇದಿಕೆಗೆ ಬರಕ್ಕೆ ಒಂದು ಕಾರಣ, 15 ಜನ ಪ್ರೊಡ್ಯೂಸರ್ಸ್ ಎಲ್ಲರೂ ಹೊಸಬ್ರು ಅನ್ನೋದು, ಮತ್ತೆ ಈ ಹುಡುಗ ನನ್ನ ಜೊತೆ ಕೆಲಸ ಮಾಡಿದ್ದ, ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ, ಮತ್ತೆ ಸೃಜನ್ ಅವರು ನಾನು ರಿಯಾಲಿಟಿ ಶೋಗಳಲ್ಲಿ ನೋಡಿದ್ದೀನಿ, ತುಂಬ ಚೆನ್ನಾಗಿ ಅಭಿನಯಿಸ್ತಾರೆ. ಆ್ಯಂಡ್ ಗೊಂಬೆಗಳಲ್ಲೂ ಸಿನಿಮಾದಲ್ಲಿ ನಾನು ಪಾವನಿಯನ್ನು ಹುಡುಗಿ ನೋಡಿದ್ದೆ. ಮತ್ತೆ ನಿನ್ನೆ ಈ ಹುಡುಗ ಕೂತು ಮಾತಾಡಬೇಕಾದ್ರೆ ಅವನು ಬಳಸಿದಂಥ ಕೆಲವು ಲೈನ್ಗಳು ನನಗೆ ಇಷ್ಟ ಆಯಿತು. ಹಿಂಗೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ವಿ, ಒಂದು ಧೈರ್ಯವಾಗಿ ಹಿಂಗೇನೋ ಆಗಿದೆ, ಮತ್ತೆ ಕತೆ ಹೇಳಕ್ಕೆ ಶುರು ಮಾಡಿದ್ರು.
ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳೋದು ಇದು ಈ ಪ್ರಯತ್ನಗಳು ಜನರನ್ನ ತಲುಪಲಿ, ಹಾಕಿರೋ ದುಡ್ಡು ರಿಟರ್ನ್ ಬರಲಿ, ನಿಮ್ಮೆಲ್ಲ ಶ್ರಮ ಜನರಿಗೆ ನೀಟಾಗಿ ಅಂದರೆ ನಿಮ್ಮ ನಿಮ್ಮ ಏನು ಯೋಜನೆಗಳು ಜನರಿಗೆ ನೇರವಾಗಿ ತಲುಪಲಿ, ನಿಮಗೆ ಯಶಸ್ಸು ಸಿಗಲಿ. ಹೆಂಗಿದ್ರು ಮ್ಯೂಸಿಕ್ ವಿಷಯದಲ್ಲಿ ಮನೋಹರ್ ಸರ್ ಇದ್ದಾರೆ, ಅವರು ನನ್ನ ಮೊದಲನೇ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಕೂಡ, ಆ ಕೆಲಸ ತುಂಬ ಚೆನ್ನಾಗಿ ಮಾಡಿರ್ತಾರೆ ಹೊಸ ಹುಡುಗರಿಗೆ. ಮತ್ತು ಇಲ್ಲಿ ಬಂದು ಅರಸಕ್ಕೆ ಬಂದಿರೋ ಎಲ್ಲರಿಗೂ ಮತ್ತು ನನಗೆ ಈ ಸಭೆಗೆ ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದಾಗಲಿ, ಟೀಮು ತುಂಬ ಕಷ್ಟವಾದ ಕೆಲಸ ಮಾಡಿದೆ, ಒಳ್ಳೇದಾಗಲಿ, ಥ್ಯಾಂಕ್ ಯು. ಅದಕ್ಕೋಸ್ಕರ ಇಷ್ಟೊಂದು ತ್ಯಾಗಗಳನ್ನ ಮಾಡಬೇಕಾಗತ್ತೆ ಅಂತ ಆ ಥರ ಒಂದು ಬ್ಯಾಕ್ ಡ್ರಾಪಲ್ಲಿ ಈ ಒಂದು ಲವ್ ಸ್ಟೋರಿ, ನಿಂಗೆ ಪ್ರೀತಿ ಬೇಕು ಅಂದರೆ ಇಷ್ಟೊಂದರ ತ್ಯಾಗಗಳನ್ನ ಮಾಡಬೇಕಾಗತ್ತೆ ಆ ಪ್ರೀತಿ ಉಳಿಸ್ಲಿಕ್ಕೆ, ಅಥವಾ ಆ ಪ್ರೀತಿ ಜೀವನ್ ಪ್ರೀತಿನ ಉಳಿಸ್ಲಿಕ್ಕೆ ಅವ್ರ ಜೀವಗಳನ್ನೂ ಕೊಡಬೇಕಾಗ್ಬರುತ್ತೆ. ಆ ಥರ ಆ ಥರ ಸಿಚುಯೇಷನ್ಸ್ಗಳು ಸಿನಿಮಾದಲ್ಲಿ, ಬಟ್ ಅದನ್ನೆಲ್ಲ ಮೀರಿ ಒಂದು ಪ್ರೀತಿನ ನಾವು ಸಿನಿಮಾದಲ್ಲಿ ಉಳಿಸ್ತೀವಿ, ನಮ್ಮ ಪ್ರೀತಿನ ಉಳಿಸ್ಕೊಂತೀವಿ, ಏನಾಗುತ್ತೆ ಸಿನಿಮಾ ಅನ್ನೋದೇ ಟಿಪಿಕಲ್ ಕೈಲಾಸ್. ಆ ಹೆಸರಿನ ಹಿಂದೆ ಒಂದು ಬ್ಯೂಟಿಫುಲ್ ಲವ್ ಸಬ್ಜೆಕ್ಟ್ ಇದೆ. ಹೆಸರು ಕೇವಲ ಒಂದು ಆ ಕ್ಯಾರೆಕ್ಟರ್ ಡೆಫಿನೇಷನ್ ಮಾತ್ರ ಆಗಿದೆ ಟಿಪಿಕಲ್ ಕೈಲಾಸ್. ಸಾಂಗ್ಸಲ್ಲಿ 5 songs ಇದೆ, ಅದರಲ್ಲಿ ನಾನು 3 songs ಕಾಣಿಸ್ಕೊತೀನಿ. ಒಂದು ಫುಲ್ ಮೆಲೋಡಿ ಟ್ರ್ಯಾಕ್ ಬರುತ್ತೆ, ಹರ್ಷಂತರ್ ಕೊರಿಯೋಗ್ರಫಿ ಮಾಡ್ಯಾರ. ಇನ್ನು 2 ನಾರ್ಮಲ್ ಬೇಸ್ಡ್ ಟಿಪಿಕಲ್ ಸಾಂಗ್ಸ್ ಇದೆ ಸಿನಿಮಾ, ತುಂಬ ಟಿಪಿಕಲ್ ಸಾಂಗ್ಸ್ ಇದೆ. ಟಿಪಿಕಲ್ ಟೈಟಲ್ಗೆ ಸೂಟ್ ಆಗುವಂಥ ಒಂದು ಅವ್ರ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಮಾಡುವಂಥ ಸಾಂಗ್ಸ್ಗಳಿದೆ. ನೋಡಿ, ಸಿನಿಮಾ ಅನ್ನೋದು ಇಟ್ಸ್ ಒಂಥರ ಏನಂದರೆ ಒಂದು ಏನಂದರೆ ಇಟ್ ಇಸ್ ಲಾರ್ಜರ್ ದೆನ್ ಲೈಫ್ ಅಂತಲೇ ಹೇಳ್ಬೋದು ಇವಾಗ. ಯಾಕೆಂದರೆ ಬೇರೆ ಸಿನಿಮಾಗಳಲ್ಲಿ ನಾವು ಲುಕ್ಸ್ಗೆ ಸಾಕಷ್ಟು ಒತ್ತು ಕೊಡ್ತೀವಿ, ಅಥವಾ ನಾನು ಹಂಗೆ ಕಾಣಿಸ್ಬೇಕು ಹಿಂಗೆ ಕಾಣಿಸ್ಬೇಕು ಡ್ರೆಸ್ ಕಾಂಬಿನೇಷನ್ನು ಆ ಥರದ್ದೆಲ್ಲ ಒಂದು ಇದಿರುತ್ತೆ. ಆಮೇಲೆ ನಾನು ಬೇರೆಯವ್ರಿಗಿಂತ ಯಾವ ಥರ ನಾನು ಮ್ಯಾಚ್ ಮಾಡ್ಕೋಬೋದು ನಾನು ಕೋ ಆರ್ಟಿಸ್ಟ್ಗಳಿಗೆ, ಆ ಥರದ್ದೆಲ್ಲ ಇರುತ್ತೆ. ಬಟ್ ಏನು ಅಂದರೆ ಈ ಒಂದು ಸಿನಿಮಾದಲ್ಲಿ ಆ ಥರದ್ದು ಯಾವುದೂ ಒಂದು ಇಂಪಾರ್ಟೆನ್ಸ್ ಇಲ್ಲ, ಬಿಕಾಸ್ ಈ ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡಲ್ಲ, ಅವ್ನು ಹೆಂಗಂದರೆ ಹಂಗಿರೋ ಅಂಥ ಒಂದು ಕ್ಯಾರೆಕ್ಟ್ರು. ಸೊ ಒಂದು ಮೇಕಪ್ ಆಗಲಿ, ಒಂದು ಏನಂತಾರೆ ಒಂದು ನೀಟ್ಲಿ ಶೇವ್ಡು ಅಥವಾ ಟ್ರಿಮ್ಡು ಅಥವಾ ಒಂದು ತಲೆ ಬಾಚಿರೋದು ಈ ಥರದ್ದು ಯಾವುದು ಬೇಕಾಗಿಲ್ಲ ಕ್ಯಾರೆಕ್ಟರ್ಗೆ ಬೇಕಾಗಿಲ್ಲ. ಯಾಕಂದರೆ ಅವ್ನು ಇದ್ದವನೇ ಹಾಗೆ ಇರೋದೇ ಹಾಗೆ ಅವನು. ಸೊ ಕೈಲಾಸ್ ಕ್ಯಾರೆಕ್ಟರ್ಗೆ ಇದು ಯಾವುದೂ ಬೇಕಾಗಿರಲಿಲ್ಲ, ಸೊ ಅದೇ ರೀತಿ ಮಾಡಿದ್ವಿ. ಸಿ ಪ್ರೀತಿ ಒಂದು ಏನಂದರೆ ಲವ್ ಎಟ್ ಫಸ್ಟ್ ಸೈಟ್ ಅಂತ ಹೇಳ್ತಾರೆ, ಆದರೆ ಎಷ್ಟು ಜನಕ್ಕೆ ಫಸ್ಟ್ ಸೈಟಲ್ಲಿ ಲವ್ ಆಗಿರುತ್ತೆ ಅನ್ನೋದು ಗೊತ್ತಿಲ್ಲ, ಅದು ಹೇಳ್ತಾರದು. ಬಟ್ ಎಲ್ಲೋ ಒಂದು ಕಡೆ ನಾವು ತುಂಬ ಇಷ್ಟಪಡದೇ ಇರೋರನ್ನ ಹೋಗ್ತಾ ಜೀವನದಲ್ಲಿ ಇಷ್ಟಪಡುವಂಥ ನಾವು ಅವ್ರನ್ನ ಇಷ್ಟಪಡುವಂಥ ಸನ್ನಿವೇಶಗಳು ಬರ್ಬೋದು. ಸೊ ಹೇಟ್ ಇಸ್ ದ ಅದರ್ ಫೇಸ್ ಆಫ್ ಲವ್ ಅಂತಾನೆ. ಸೊ ಅಫ್ಕೋರ್ಸ್ ಎಸ್, ನನಗೆ ಈ ಸಿನಿಮಾದಲ್ಲಿ ಹೀರೋಯಿನ್ ಕಂಡ್ರೆ ಆಗಲ್ಲ, ಅವಳು ಕಂಡ್ರೆ ವಿಷ ಕಾರ್ತಾ ಇರ್ತೀನಿ. ಅದು ಹೋಗ್ತಾ ಯಾವ ರೀತಿ ಲವ್ಗೆ ಟರ್ನ್ ಆಗುತ್ತೆ, ಅವನು ಯಾವ ರೀತಿ ಅದರಿಂದ ಮೋಲ್ಡ್ ಆಗ್ತಾನೆ ಅನ್ನೋದು ಸಿನಿಮಾದ ಒಂದು ಮೇನ್ ಅಂಗ. ಸೊ ಎಸ್, ಅಫ್ಕೋರ್ಸ್ ಲವ್ ಇಸ್ ದ ಅದರ್ ಫೇಸ್ ಆಫ್ ಲೈಫ್ ಆ್ಯಂಡ್ ಅದರ್ ಫೇಸ್ ಆಫ್ ಲವ್. ಆ್ಯಂಡ್ ಅದಕ್ಕೋಸ್ಕರ ಆ ಒಂದು ಕೋಪ, ಆ ಒಂದು ಹೇಟ್ರೆಡ್, ಎವ್ರಿಥಿಂಗ್ ವಿಲ್ ಟರ್ನ್ ಇನ್ ಟು ಲವ್. ಎಲ್ಲ ಪ್ರಯತ್ನಗಳು ಮಾಡಿದ್ದೀವಿ ಒಂದು ಕಂಪ್ಲೀಟ್ ಎಂಟರ್ಟೈನರ್ ಒಂದು ಸಿನಿಮಾನ ಮಾಡಬೇಕು ಅಂತ. ಆ್ಯಂಡ್ ಭಾಳ ಒಂದು ಹಂತಕ್ಕೆ ನಾವು ಅದನ್ನು ಸ್ಯಾಟಿಸ್ಫೈ ಮಾಡಿದ್ದೀವಿ ಇಲ್ಲಿವರೆಗೂ, ಅಂದರೆ ನಮಗೆ ಸ್ಯಾಟಿಸ್ಫೈ ಆಗಿದೆ. ಆದರೆ ಏನು ಅಂದರೆ ನಮ್ಮದೆಲ್ಲ ಸಿನಿಮಾ ಹೆಂಗೆ ಅಂದರೆ ಒಂದು ಹೋಟ್ಲ್ ಇದ್ದಂಗೆ, ಅಡುಗೆ ಮಾಡೋದಷ್ಟೇ ನಮಗೆ ಇಷ್ಟ ಆಗೋದು ಜನರಿಗೆ. ಸೊ ಬಂದು ಅದನ್ನು ನೋಡಿ ಅವ್ರಿಗೆ ಇಷ್ಟ ಆದರೆ ನಾವು ಮಾಡಿರೋ ಕೆಲಸಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ. ಹಾಡೋದಿಲ್ಲ ಬೇಡಮ್ಮ, ನಾನು ಹಾಡೋದಾದರೆ ಆಮೇಲೆ ಸುಮ್ಮನೆ ಪಾಪ ತುಂಬ ಜನ ಟಿ ವಿ ಆಫ್ ಮಾಡ್ಬಿಡ್ತಾರೆ. ಒಂದು ಲೈನ್ ಇದೆ, ಅದು ಏನಂದರೆ ಇವನು ಪ್ರತಿ ಸಲ ಹೇಳ್ತಾ ಇರ್ತಾನೆ ನಾನೊಂಥರ ವಾಟ್ರ್ ಇದ್ದಂಗೆ ಅಂತ. ಸೊ ಆ ಒಂದು ಇಟ್ಕೊಂಡೇ ಮಾಡಿದ್ದಾರೆ, ನಾನೊಂಥರ ವಾಟ್ರ್ ಇದ್ದಂಗೆ ಲೋಟದಲ್ಲಿ ಹಾಕಿದ್ರೆ ಲೋಟ ಶೇಪು, ಬಾಟ್ಲಿಲಿ ಹಾಕಿದ್ರೆ ಬಾಟ್ಲಿ ಶೇಪು ಅಂತ. ಮುಂದೆ ಹೋಗ್ತಾ ಸಿನಿಮಾ ರಿಲೀಸ್ಗೆ ಹತ್ತಿರ ಬಂದಾಗ ಅದರಲ್ಲಿರುವಂಥ ಒಂದಷ್ಟು ಸನ್ನಿವೇಶಗಳನ್ನ ನಿಮ್ಮ ಹತ್ರ ಹಂಚ್ಕೋಬೋದು. ಸಾಂಗೂ ಅಷ್ಟೇ, ತುಂಬ ತುಂಬ ಹೊರಟು ಹೊರಟಂಗೆ ಹಿಂಗಾಗ್ಬೋದು ಹಂಗೆಲ್ಲ ಮಾಡಿಬಿಟ್ಟಿದ್ವಿ. ಸೊ ಅದು ನನಗೆ ಭಾಳ ಒಂದು ಹೊಸ ಎಕ್ಸ್ಪೀರಿಯೆನ್ಸ್. ಯಾಕಂದರೆ ಈ ಒಂದು ಸಾಂಗಲ್ಲಿ ರೋಡ್ ಮಧ್ಯದಲ್ಲಿ ಡ್ಯಾನ್ಸ್ ಮಾಡಿರೋದು, ಅಲ್ಲೆಲ್ಲ ಹೋಗಿ ನಿಂತ್ಕೊಂಡಿದ್ರೆ ಏನು ಗುರು ಹಿಂಗೆ ಹುಚ್ಚನ್ ಥರ ಆಡ್ತಿದ್ಯಾ ಅಂತೆಲ್ಲ ಜನರು ಹೇಳ್ಕೊಂಡು ಹೋಗೋರು, ಆದರೆ ಅವ್ರಿಗೆ ಗೊತ್ತಾಗ್ತಿರಲ್ಲ ಅವ್ನು ಕ್ಯಾಮ್ರಾ ಇದೆ ಅಂತ. ಸೊ ಇಟ್ಸ್ ಆಲ್ ನ್ಯೂ ಎಕ್ಸ್ಪೀರಿಯೆನ್ಸ್, ಇಟ್ಸ್ ನೈಸ್. ಖಂಡಿತ ಹೌದು, ಹಂಗೆ ಇರೋದು ಹೊರ್ಟು ಹೊರಟಂಗೆ ದಡ್ಡ ನಂಗೆ ನೋಡಿದ್ರಲ್ಲ ಹೆಂಗಿದ್ದೀನಿ ಅಂತ. ಸೊ ಯಾವತ್ತೂ ಸ್ಟೈಲಿಷಾಗಿ ಕಾಣಿಸ್ಬೇಕು ಅಂದರೆ, ಯಾಕೆಂದರೆ ನನಗೆ ಗೊತ್ತು ನಾನು ಸ್ಟೈಲಿಷಾಗಿ ಇರೋಕೆ ಆಗಲ್ಲ ಅಂತ. ಯಾಕಂದರೆ ದಿಸ್ ಇಸ್ ಮೀ, ನಾನು ಹೊರ್ಟು ಹೊರಟಂಗೆ ಇರೋದೇ ನನಗೆ ಗೊತ್ತಿರೋದು. ಆಮೇಲೆ ಯಾವತ್ತೂ ಒಂದು ಈ ಥರದ್ದೊಂದು ಗೆಟಪಲ್ಲಿ ಇರಬೇಕು ಯಾವತ್ತೂ ನಾನು ಟ್ರೈ ಮಾಡಿಲ್ಲ, ಪ್ರಾಬ್ಲಿ ನನಗೆ ಆ ಟ್ರೈ ಮಾಡೋವಂಥ ಒಂದು ಅವಶ್ಯಕತೆ ಬಂದಿಲ್ಲ ಅನಿಸುತ್ತೆ. ಬಟ್ ಈ ಸಿನಿಮಾಗೆ ಇದು ಒಂದು ಹೊಸ ಎಕ್ಸ್ಪೀರಿಯೆನ್ಸ್, ಯಾಕಂದರೆ ಇದೇ ಒಂದು ಡಿಫ್ರೆಂಟ್ ಆದೊಂದು ಗೆಟಪ್. ಈಗ ಸಪ್ನಂ ಕಿರಾಣಿ ಮುಗ್ದಿದೆ, ಆಮೇಲೆ ಸಮೋಸ ಇನ್ನು 2 songs ಬ್ಯಾಲೆನ್ಸ್ ಇದೆ. ಸೊ ಪ್ರೊಡ್ಯೂಸರ್ಸ್ಗೆ ಬಿಟ್ಬಿಟ್ಟಿದ್ದೀನಿ ಯಾರ್ಯಾರು ಯಾವಾಗ ಯಾವಾಗ ಬರ್ತಾರೆ ಅಂತ. ಲೆಟ್ಸ್ ಸಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೊಂದು ಕಾಮಿಡಿ ಅಂತ ಒಂದು ಹೆಣ್ಣಿಂದ
ನಿಷ್ಪ್ರಯೋಜಕ ಜನರು ಇದು ಏನಾಗುತ್ತೆ ಅಂದ್ರೆ ಆಕ್ಚುಲಿ ಒಂದು ಪಕ್ಷಿನ ನಾವು ಪಂಜರದಲ್ಲಿ ಸಾಕಿರ್ತೀವಿ, ಅದಕ್ಕೆ ಏನು ಬೇಕು ಅದನ್ನೆಲ್ಲ ನಾವು ಚಿತ್ರದಿಂದಲೇ ಅದಕ್ಕೆ ಫೀಡ್ ಮಾಡ್ಬಿಟ್ಟು ತುಂಬ ಪೇಜಿನ ಸಾಕ್ಬಿಟ್ಟಿರ್ತೀವಿ. ಅದಕ್ಕೆ ಹೊರಗಡೆ ಕಷ್ಟ ಸುಖ ಏನೂ ಗೊತ್ತಿರಲ್ಲ. ಸೊ ಅಂಥ ಪಕ್ಷಿಗೆ ಒಂದು ದಿನ ಮಾಲೀಕ ಆ ಪಕ್ಷಿ ನೋಡ್ಕೊಳಕಾಗದಿರೋ ಪರಿಸ್ಥಿತಿ ಬಂದಾಗ, ಆ ಪಕ್ಷಿ ಪಂಜರದ ಹೊರಗಡೆ ಹೋಗೋದಂಥ ಪರಿಸ್ಥಿತಿ ಬಂದಾಗ ಈ ಸಮಾಜದಲ್ಲಿ ಹೇಗೆ ಆ ಪಕ್ಷಿ ಇರುತ್ತೆ, ಅದಕ್ಕಂದರೆ ಎಲ್ಲಿ ಯಾವ ಮರದಲ್ಲಿ ಏನು ಹಣ್ಣಿರುತ್ತೆ, ಏನು ಅದಕ್ಕೆ ದಿನನಿತ್ಯದ ಒಂದು ಕಾರಣಗಳು ಅದಕ್ಕೆ ಗೊತ್ತಿಲ್ಲದೆ ಇರೋ ಕಾರಣ, ಅದು ಆ ಪ್ರಪಂಚದಲ್ಲಿ ಅವನು ಹೇಗೆ ಬಾಳ್ತಾನೆ ಅನ್ನೋದು ಈ ಸಿನಿಮಾ ಒಂದು ಲೈನ್. ಈ ಸಿನಿಮಾದ ಒಂದು ಲೈನ್ ಏನು ಆಗುತ್ತೆ ಅಂತವನು ಅದನ್ನು ನಾವು ಎಂಟರ್ಟೈನಿಂಗ್ ಆಗಿ ಹೇಳೋಕೆ ಪ್ರಯತ್ನ ಪಟ್ಟಿದ್ದೀವಿ. ಅವ್ರದ್ದು ಇಬ್ಬರದ್ದು ಯಾವ ರೀತಿ ಇರುತ್ತೆ ಅಂತಂದರೆ ಒಂಥರ ಸ್ಟಾರ್ಟಿಂಗಲ್ಲಿ ಕಿತ್ತಾಡ್ತಿರ್ತಾರೆ. ಇವನು ಏನಕ್ಕೂ ತಲೆ ಕೆಡಿಸ್ಕೊತಿರಲ್ಲ, ಹೋದ್ರೆ ಹೋಯ್ತು ಅನ್ನೋ ಥರ ಕ್ಯಾರೆಕ್ಟ್ರು. ಅಂಥವ್ನ ಮೇಲೆ ಅಂತ ಕಿತ್ತಾಡ್ತಾ ಇರಬೇಕಾದ್ರೆ ಅವರಿಬ್ಬರ ನಡುವೆ ನಡೆಯುವಂಥ ಒಂದಷ್ಟು ಹ್ಯೂಮರ್ ಪಾಯಿಂಟ್ಗಳು, ಒಂದಷ್ಟು ಹ್ಯೂಮರ್ ಇಟ್ಕೊಂಡು ಎಂಡಲ್ಲಿ ಒಂದಷ್ಟು ಎಮೋಷನಲ್ ಟಚ್ ಕೊಟ್ಬಿಟ್ಟು ಸಿನಿಮಾನ ಒಂದು ಬೇರೆ ಥರದಲ್ಲಿ ಮುಗಿಸಿದ್ವಿ. ಈ ಸಿನಿಮಾದಲ್ಲಿ ಐದು ಸಾಂಗ್ಸ್ ಇದೆ ಈ ಸಿನಿಮಾದಲ್ಲಿ. ಒಂದು ಸಾಂಗ್ ಬಂದು ನಾವು ಮೂಡಿಗೆರೆಯಲ್ಲಿ ಶೂಟ್ ಮಾಡಿದ್ದೀವಿ, ಇನ್ನೊಂದು ಸಾಂಗು ಕುಮಟಾ ಹೊನ್ನಾವರ ಸುತ್ತಮುತ್ತ ಶೂಟ್ ಮಾಡಿದ್ದೀವಿ, ಇನ್ನೆರಡು ಸಾಂಗ್ ಬೆಂಗಳೂರು ಶೂಟ್ ಮಾಡಿದ್ದೀವಿ, ಇನ್ನೊಂದು ಬಿಟ್ ಸಾಂಗ್ ಬರುತ್ತೆ. ಫಿಲ್ಮ್ ಆಲ್ಮೋಸ್ಟ್ ಅಲ್ಲೇ, ಈ ಫಿಲ್ಮ್ ನಮ್ಮದು ಫಸ್ಟ್ ಆಫ್ ಫುಲ್ ನಡೆಯೋದು ಬೆಂಗಳೂರಲ್ಲಿ ನಡೆಯುತ್ತೆ, ಸೆಕೆಂಡ್ ಆಫ್ ಫುಲ್ಲು ಚಿಕ್ಕಮಗಳೂರು ಹತ್ರ ಮೂಡಿಗೆರೆ ಅನ್ನೋ ಮೂಡಿಗೆರೆ ಪಕ್ಕ ಒಂದು ಕೊಟ್ಗಿಹಾರ ಅನ್ನೋ ಒಂದು ಪ್ಲೇಸಲ್ಲಿ ಒಂದು ಮನೆಯಲ್ಲಿ ಶೂಟ್ ಮಾಡಿದ್ದೀವಿ, ಮತ್ತು ಅಲ್ಲೇ ಮೈದಾಡಿ ಅಂತ ಒಂದು ಬೆಟ್ಟದ ಮೇಲೆ ಶೂಟ್ ಮಾಡಿದ್ದೀವಿ ಒಂದಷ್ಟು ಎಪಿಸೋಡು. ಅದಾದಮೇಲೆ ಒಂದು ಸಾಂಗು ಕುಮಟಾ ಹೊನ್ನಾವರ, ಅಪ್ಸರ್ಕುಂಡ ಬೀಚು, ಮಿರ್ಜಾನ್ ಪೋರ್ಟು ಈ ಥರ ಕಡೆ ಶೂಟ್ ಮಾಡಿದ್ದೀವಿ, ಇಷ್ಟು ಶೂಟ್ ಮಾಡಿದ್ದೀವಿ. ಒಂದು ಸಾಂಗ್ ಬಂದು ಯೋಗರಾಜ್ ಭಟ್ರು ಒಂದು ಸಾಂಗ್ ಬರೆದಿದ್ದಾರೆ, ಜಯಂತ್ ಕಾಯ್ಕಿಣಿ ಅವರೊಂದು ಬರೆದಿದ್ದಾರೆ, ಇಷ್ಟು. ಆಮೇಲೆ ಕೋರಿಯೋಗ್ರಫಿ ಹರ್ಷ ಒಂದು ಸಾಂಗ್ ಮಾಡಿದ್ದಾರೆ, ಮದನಾಡಿ ಮಾಡಿದ್ದಾರೆ, ಕಲೈ ಮಾಡಿದ್ದಾರೆ, ಇಷ್ಟು ಮಾಡಿದ್ದಾರೆ. ಮ್ಯೂಸಿಕ್ಕು ವಿಮನ್ ಅವರ್ ಸರ್ ಕೊಟ್ಟಿದ್ದಾರೆ, ವಿಮನ್ ಅವರ್ ಸರ್ ಮ್ಯೂಸಿಕ್ ಇದೆ ಸಿನಿಮಾ. ಹೌದು, ಫಿಲ್ಮು ಅಂದ್ಕೊಂಡಿದ್ದೀವಿ ಇಷ್ಟಲೇ ಮಾಡಬೇಕು ಇಷ್ಟಲೇ ಮಾಡಬೇಕು ಅಂತ, ಬಟ್ ನೋಡಬೇಕು ಯಾವ ಟೈಮಲ್ಲಿ ನಮಗೆ ಯಾವುದೇ ಸಿನಿಮಾ ಬರಲ್ಲ, ಯಾವುದೇ ಬೇರೆ ರೀತಿ ಸಿನಿಮಾಗಳ ಆರ್ಭಟ ಇಲ್ದಿರಾ, ಒಂದು ಒಳ್ಳೆ ಟೈಮಲ್ಲಿ ಬರೋಣ ಅಂತ ಉದ್ದೇಶ ಇದೆ, ಇಷ್ಟಲ್ಲೇ ಬರ್ತೀವಿ. ಆಲ್ಮೋಸ್ಟ್ ಸಿನಿಮಾ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್.